ರಾತ್ರಿ ಮಳೆಗೆ ಕೆರೆಯಂತಾಗಿದೆ ವಿದ್ಯಾರಣ್ಯಪುರ. ಸಿಂಗಾಪುರ್ ಲೇಔಟ್ ಸಂಪೂರ್ಣ ಜಲಾವೃತ ಆಗೋಗ್ಬಿಟ್ಟಿದೆ. ಸಿಂಗಾಪುರ ಕೆರೆ ಕೋಡಿ ಬಿದ್ದು ಬಡಾವಣೆಗೆ ನೀರು ನುಗ್ಗಿರುವಂಥದ್ದು. ರಾತ್ರಿ ಮಳೆಗೆ ವಿದ್ಯಾರಣ್ಯಪುರ ಅಂತೂ ಕೆರೆ ಅಂತಾಗ್ಬಿಟ್ಟಿದೆ. ಮತ್ತು ಒಂದು ಕಡೆ ಕೆರೆಯಿಂದಲೂ ಕೂಡ ಕೋಡಿ ಬಿದ್ದು ಓವರ್ಫ್ಲೋ ಆಗಿ ಅಲ್ಲಿರುವಂಥ ಬಡಾವಣೆಗಳಿಗೂ ಕೂಡ ನೀರು ನುಗ್ಗಿದೆ. ಹೀಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ. ಎಲ್ಲಿ ನೋಡಿದ್ರೂ ಕೂಡ ನೀರು ಸಿಂಗಾಪುರ ಲೇಔಟ್ನಲ್ಲಿ, ಬೆಂಗಳೂರಿನಲ್ಲಿರುವಂಥ ಸಿಂಗಾಪುರ ಲೇಔಟ್ನಲ್ಲಿ ಈ ನೀರು ಇರುವಂಥದ್ದು. ಎಲ್ಲ ಕಡೆಯೂ ಕೂಡ ಗೊಚ್ಚೆ ನೀರು ಹರಿತನೇ ಇದೆ. ಕೆರೆಗಳು ತುಂಬಿರುವಂಥ ಹಿನ್ನೆಲೆಯಲ್ಲಿ ಕೆರೆಯಲ್ಲಿ ಕೋಡಿ ಬೀಳ್ತಾ ಇದೆ ನೀರು. ಸೊ ಹೀಗಾಗಿ ನೀರೆಲ್ಲ ಆ ಬಡಾವಣೆಗಳಿಗೆ ನುಗ್ತಾ ಇರುವಂಥದ್ದು. ಸೊ ಹೀಗಾಗಿನೇ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದಾರೆ ಆ ಬಡಾವಣೆಯ ಜನರು. ಮತ್ತು ಒಂದು ಕಡೆ ಆ ನೀರು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮೀನುಗಳು ಕೂಡ ಹರ್ಕೊಂಬರ್ತಾ ಇರುವಂಥದ್ದು, ಚೇಳು ಹಾವು ಎಲ್ಲ ಬರ್ತಾ ಇದೆ. ಸರ್ ಮಳೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಮಳೆ ಹೋಯ್ತಾ ಇದೆ, ಅದು ನೀರು ಬೇರೆ ಕಡೆ ಹೋಗಲ್ಲ. ಈ ಅಪಾರ್ಟ್ಮೆಂಟ್ ಸರ್ ಇದು ಲೇಔಟ್ ಇಂದ ಎಲ್ಲಿಂದ ಬರ್ತದೆ ನೀರು? ಇದು ಕೆರೆ ನೀರು, ಸಿಂಗಾಪುರ್ ಕೆರೆ, ಫುಲ್ ಲೇಔಟ್ ನುಗ್ಬಿಟ್ಟಿದೆ ರಾತ್ರಿಯಿಂದನು. ಸರ್ ಇದು ಕೆರೆ, ಇದು ಅಪಾರ್ಟ್ಮೆಂಟು, ಇದು ಕೆರೆ ಡೌನ್ಲೋಡ್ ಕಟ್ಟಿದಾರಲ್ಲ ಅದೇ ಈ ಕಡೆ ಲೇಔಟ್ ಇದೆ. ಎಲ್ಲ ಬರೀ ಅವುಗಳೇ ಜಾಸ್ತಿ. ಈ ಅಪಾರ್ಟ್ಮೆಂಟ್ ಇಂದ ಬಂದು ಮತ್ತೆ ಅಲ್ಲೊಂದು ದೇವಸ್ಥಾನದಲ್ಲಿ ಇದೆ, ಅಬ್ಬು ಪಾರಂಬಲ ಒಂದು ದೇವಸ್ಥಾನ ಐತೆ, ಅಲ್ಲಿಗೂ ನೀರು ತುಂಬಿಕೊಂಡಿದೆ. ಇದು ಸಿಂಗಾಪುರ ಕೆರೆ ಇವತ್ತು ತುಂಬಿ ಕೋಡಿ ಹೊಡೆದಿದೆ. ಇದಕ್ಕೆ ಮುಖ್ಯವಾಗಿ ಏನಂತಂದ್ರೆ ಇದು ಕೋಡಿ ಹೊಡೆದಿರೋದ ಕಾರಣ ಇಲ್ಲಿ ದೊಡ್ಡ ರಾಜಗಾಲುವೆ ಇತ್ತು. ಇದು ರಾಜಗಾಲುವೆ ಇಲ್ದಿರ ಇದು ನೀರು ರಸ್ತೆನಲ್ಲಿ ಹರಿತಾ ಇದೆ. ಲಾಸ್ಟ್ ಟೈಮ್ 2 ವರ್ಷ ಮುಂಚೆನೇ ಈ ನೀರು ಇಲ್ಲಿ ಕೋಡಿ ಹೊಡೆದಾಗ ನಾವು ಅಧಿಕಾರಿಗಳ ಗಮನಕ್ಕೆಲ್ಲ ತಂದಿದ್ವಿ. ನಾವು ಇವರು ಯಾವುದೇ ಕ್ರಮ ತಗೊಂಡಿಲ್ಲ, ಯಾವುದೇ ಕ್ರಮ ತಗೊಂಡಿಲ್ಲ. ಕ್ರಮ ತಗೊಂಡಿರೋ ಪರಿಣಾಮನೇ ಇಲ್ಲಿ ಈ ಜನಗಳು ಈ ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ನಾವು ರಿಕ್ವೆಸ್ಟ್ ಮಾಡೋಣ ಏನಂದ್ರೆ, ಮೊದಲು ಇಲ್ಲಿ ರಾಜಗಾಲುವೆ ಏನಿತ್ತು ಆ ರಾಜಗಾಲುವೆ ಅಟ್ಲೀಸ್ಟ್ ಎಷ್ಟು ಅಡಿ ಇದೆಯೋ ಅದನ್ನ ಬಿಟ್ಟದು ಇವ್ರ ಜನಗಳು ಸಮಸ್ಯೆ ಆಗದೆ ಇರಂಗೆ ರಾಜಗಾಲುವೆ ಮಾಡ್ಬೇಕು ಅಂತ ನಾವು ಕೇಳ್ಕೊಂತ ಇದೀವಿ ಸರ್. ರಾಜಗಾಲುವೆ ಇಲ್ದಿರೋದಕ್ಕೆ ಕಾರಣ ಸರ್ ಇದು ಮನೇಲಿ ಅದ್ದು ಹರಿದು ಇವ್ರ ಜನಗಳು ತೊಂದರೆ ಆಗ್ತದೆ ಸರ್. ಇದು ರಾತ್ರಿಯಿಂದ ಸರ್, ಈಗಾಗಲೇ 4-5 ಡೇಸ್ ಇಂದನೂ ಇದೇ ತರ ಸಮಸ್ಯೆ. ನಾ ಸಿಂಗಾಪುರ ಲೇಔಟ್ನಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆಶಿಕಲ್ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದ್ದಾರೆ, ನೋಡ್ಕೊಂಬರೋಣ. ಅಂದ್ರೆ ಸಿಂಗಾಪುರ ಕೆರೆಯ ಕೋಡಿ ಹೊಡೆದು ಇಡೀ ಲೇಔಟ್ಗೆ ನೀರು ನುಗ್ಗಿ ಒಂದು ಅವಾಂತರ ಇಲ್ಲಿ ಸೃಷ್ಟಿಯಾಗಿದೆ. ಅಲ್ಲೇ ನಾನು ನಿಂತಿದ್ದೀನಿ, ಅಲ್ಲಿನ ಕೆಲವು ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ರಸ್ತೆ ಮೇಲೆ ಹರಿತಾ ಇರುವಂತ ನೀರು ನೋಡಿದ್ರೆ ಇದ್ಯಾವುದು ರಸ್ತೆ ಅಲ್ಲ, ಕೆರೆ ಅಂತ ನಮಗೆ ಭಾಸ ಆಗುತ್ತೆ. ಹಂಗ್ ಭಾಸ ಆದ್ರೂ ತಪ್ಪೇನಿಲ್ಲ, ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ಅಲ್ಲಿ ಸಿಂಗಾಪುರ ಕೆರೆ ಇದೆ, ಆ ಸಿಂಗಾಪುರ ಕೆರೆಯ ಕೋಡಿ ಹೊಡೆದು ನಿರಂತರವಾಗಿ ಕಳೆದ 2 ದಿನಗಳಿಂದ ನೀರು ಇಡೀ ಲೇಔಟ್ಗೆ ನುಗ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಈ ಲೇಔಟ್ನಲ್ಲಿ 300-350 ಮನೆಗಳಿದ್ದಾವೆ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿ ಮುಂದುವರೆದಿದೆ. ಈವರೆಗೂ ಕೂಡ BBMP ಅಧಿಕಾರಿಗಳಾಗ್ಲಿ ಸ್ಥಳೀಯ ಶಾಸಕರಾಗ್ಲಿ ಯಾರೂ ಕೂಡ ಈ ಕಡೆ ತಲೆ ಹಾಕಿಲ್ಲ ಅಂತ ಒಂದು ಆರೋಪವನ್ನು ಕೂಡ ಇಲ್ಲಿನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಇನ್ನೊಂದು ಪ್ರಮುಖ ವಿಚಾರ ಏನು ಅಂತಂದ್ರೆ, ಹೀಗೆ ಹರಿತಾ ಇರುವಂತ ನೀರು ನಿರಂತರವಾಗಿ ಹರಿದು ಮನೆಗಳಿಗೆ ನುಗ್ಗಿ ತಮ್ಮ ಮನೆಯಲ್ಲಿರುವಂತ ವಸ್ತುಗಳನ್ನೆಲ್ಲ ನಾಶ ಮಾಡ್ತಿದೆ ಅನ್ನುವಂತ ಒಂದು ಬೇಸರವನ್ನು ಕೂಡ ಅಳಲನ್ನು ಕೂಡ ಇಲ್ಲಿನ ಸ್ಥಳೀಯರು ತೋಡ್ಕೊಳ್ತಾ ಇದ್ದಾರೆ. ಈ ನಿರಂತರವಾಗಿ ಕೆರೆಯಿಂದ ಬರ್ತಾ ಇರುವಂತ ನೀರಿನಲ್ಲಿ ಹಾವುಗಳು ಬರ್ತಾ ಇದೆ, ಹಾವುಗಳು ಕೂಡ ಮನೆಗಳಿಗೆ ನುಗ್ಗಿ ಒಂದು ಭಯ ಹುಟ್ಟಿಸುವಂತ ವಾತಾವರಣ ಸೃಷ್ಟಿಯಾಗಿದೆ. ಮಕ್ಕಳಿರ್ತಾರೆ, ವಯಸ್ಕರು ಇರ್ತಾರೆ, ಅವ್ರಿಗೆಲ್ಲ ಏಕಾಏಕಿಯಾಗಿ ಎದ್ದು ಓಡಾಡೋದಕ್ಕಾಗಲಿ ಅಥವಾ ಮನೆಯಿಂದ ಹೊರಗಡೆ ಬರೋದಕ್ಕಾಗಲಿ ಆಗಲ್ಲ. ಹೀಗಾಗಿ ಅದೊಂದು ಭಯ ಹುಟ್ಟಿಸುವಂತ ವಾತಾವರಣ ಮತ್ತೊಂದು ಕಡೆ ಆದರೆ, ಇನ್ನೊಂದು ಕಡೆಯಲ್ಲಿ ಇದೇ ಹೀಗೆ ಹರಿತಾ ಇರುವಂತ ನೀರಿನಲ್ಲಿ ಮೀನುಗಳು ಕೂಡ ಬರ್ತಾ ಇದ್ದಾವೆ. ಆ ಸಣ್ಣ ಪುಟ್ಟ ಮಕ್ಕಳು ಗೋಣಿ ಚೀಲದಲ್ಲಿ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಮೀನುಗಳನ್ನು ಹಿಡಿದು ಅವರು ಆಟ ಆಡುವಂತ ಕೆಲಸವನ್ನ ಮಾಡ್ತಾರೆ. ನನ್ನ ಬಲಭಾಗದಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ, ಕಮಾಂಡರ್ಸ್ ಗ್ಲೋರಿ ಅಂತ. ಆ ಅಪಾರ್ಟ್ಮೆಂಟ್ಗೂ ಕೂಡ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿರುವಂಥದ್ದು ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ಅಲ್ಲಿ ಅಂದ್ರೆ ಸಿಂಗಾಪುರ ಕೆರೆಯ ಕೋಡಿ ಏನಿದೆ ಅದು ಹೊಡೆದಿರುವಂತಹ ಪರಿಣಾಮ ಇಡೀ ರಸ್ತೆ ತುಂಬೆಲ್ಲ, ಇಡೀ ಲೇಔಟ್ ತುಂಬೆಲ್ಲ ನೀರು ನುಗ್ಗಿರುವಂತದ್ದು ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಇದೀವಿ. ಅಂದ್ರೆ ಸದ್ಯಕ್ಕೆ ಅಪಾರ್ಟ್ಮೆಂಟ್ ಅವರು ಈ ತರದ ಗ್ರಾನೈಟ್ ಪೀಸ್ಗಳನ್ನು ಇಟ್ಕೊಂಡು ನೀರನ್ನ ಇನ್ನೂ ಹೆಚ್ಚು ಬರೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಡೈವರ್ಟ್ ಮಾಡುವಂಥ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು, ಇಡೀ ಅಂದ್ರೆ ಅಪಾರ್ಟ್ಮೆಂಟ್ ಗೇಟ್ಗಳಿಗೆ ಗ್ರಾನೈಟ್ ಪೀಸ್ಗಳನ್ನು ಇಟ್ಕೊಂಡು ಒಂದು ರೀತಿಯ ಏನು ಆದಷ್ಟು ನೀರು ಹೊರಗಡೆ ಹೋಗ್ಲಿ ಅನ್ನುವಂಥ ಒಂದು ಡೈವರ್ಷನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆದರೂ ಕೂಡ ನೀರು ಅಪಾರ್ಟ್ಮೆಂಟ್ನ ಪಾರ್ಕಿಂಗ್ ಪ್ಲಾಟ್ ಏನಿದೆ ಅಲ್ಲಿಗೆ ನುಗ್ತಾ ಇದೆ. ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗ್ಬೋದು ಯಾವ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ, ಕಳೆದ ವರ್ಷ ಕೆರೆ ಕೋಡಿ ಹೊಡೆದು ಒಂದು ಅಂದರೆ ಸಣ್ಣ ಮಟ್ಟದ ಒಂದು ಪ್ರವಾಹ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದ್ರೂ ಕೂಡ ಈ ರೀತಿಯಾದಂತಹ ದೊಡ್ಡ ಮಟ್ಟದಲ್ಲಿ ಪ್ರವಾಹ ಸ್ಥಿತಿ ಇದುವರೆಗೂ ನಿರ್ಮಾಣ ಆಗಿರಲಿಲ್ಲ ಅನ್ನುವಂಥ ಒಂದು ಮಾತನ್ನ ಇಲ್ಲಿನ ಸ್ಥಳೀಯರು ಕೂಡ ಈಗಾಗಲೇ ನಮ್ಗೆ ಹೇಳಿದ್ರು. ಅಂದರೆ ನಿರಂತರವಾಗಿ ಈ ಥರ ಹರಿತಾ ಇರೋ ನೀರಿನಿಂದಾಗಿ ಮನೆಗಳಲ್ಲಿರುವಂಥ ವಸ್ತುಗಳು ನಾಶ ಆಗ್ತಾ ಇದೆ,
ನಮಗೆ ಬೇಕಾದ ಕಡೆ ಹೋಗಕ್ ಆಗ್ತಾ ಇಲ್ಲ, ಮಕ್ಕಳಿಗೆ ಶಾಲೆಗೆ ಹೋಗಕ್ ಆಗ್ತಾ ಇಲ್ಲ, ಅಂದ್ರೆ ನಮ್ಮ ದೈನಂದಿನ ಚಟುವಟಿಕೆ ಏನಿದೆ ಅದಕ್ಕೆ ಬ್ರೇಕ್ ಬಿದ್ದಿದೆ ಅನ್ನುವಂತ ಒಂದು ಬೇಸರವನ್ನ ಒಂದು ಅಳಲನ್ನ ಇಲ್ಲಿನ ಸ್ಥಳೀಯರು ತೋಡ್ಕೊಳ್ತಾ ಇದಾರೆ. ಈಗ ಸುಮಾರು ನಾನು ಒಂದು 500-600 ಮೀಟರ್ ಮುಂದಕ್ಕೆ ಬಂದಿದ್ದೀನಿ, ಆದರೂ ಕೂಡ ಪರಿಸ್ಥಿತಿ ಇನ್ನಷ್ಟು ಅಂದ್ರೆ ಚಿಂತಾಜನಕ ಆಗಿ ಹೋಗ್ತಾ ಇರುವಂತ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆ ಹರಿಯುವ ನೀರಿನ ರಭಸಕ್ಕೆ ಏನಿದೆ, ಇಲ್ಲಿನ ರಸ್ತೆಗಳು ಕೂಡ ಏನು ಒಂದು ದುರಂತ ಸ್ಥಿತಿಗೆ ಬಂದು ತಲುಪ್ತಾ ಇದೆ. ಯಾವ ಮಟ್ಟದ ರಸ್ತೆಗಳನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಶಾಸಕರ ಜೊತೆಗೆ BBMP ಅವರು ಅನ್ನುವಂಥದ್ದಕ್ಕೆ ಇದೇ ಒಂದು ಸೂಕ್ತ ಉದಾಹರಣೆ. ಅಂದ್ರೆ ಆ ನೀರಿನ ರಭಸಕ್ಕೆ ರಸ್ತೆಗಳು ಕೂಡ ಕೊಚ್ಕೊಂಡು ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ನಿರಂತರವಾಗಿ ಕಳೆದ 2 ದಿನಗಳಿಂದ ಕೂಡ ಇದೇ ರೀತಿಯಾಗಿ ನೀರು ಬರ್ತಾ ಇದೆ. ಹೀಗಾಗಿ ಇಲ್ಲಿ ನಮ್ಗೆ ಇರೋದಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಬೇಗ BBMP ಅಧಿಕಾರಿಗಳು ಜೊತೆಗೆ ಅಂದ್ರೆ ಇದಕ್ಕೆ ಸ್ಥಳೀಯ ಶಾಸಕರು ನಾವು ಓಟಾಗಿ ಗೆಲ್ಲಿಸ್ತೀವಿ, ಆದ್ರೆ ಇಂಥ ಸಂದರ್ಭದಲ್ಲಿ ನಮಗೆ ಅವ್ರು ಬಂದು ಕೈ ಹಿಡಿಬೇಕು, ಆದರೂ ಕೂಡ ಕೈ ಹಿಡಿತಾ ಇಲ್ಲ ಅನ್ನೋಂತ ಒಂದು ಆರೋಪವನ್ನ ಸ್ಥಳೀಯ ಶಾಸಕರಾಗಿರುವಂತ ಕೃಷ್ಣ ಬೈರೇಗೌಡ ಅವರ ಮೇಲೆ ಈಗಾಗಲೇ ಇಲ್ಲಿನ ನಿವಾಸಿಗಳು ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಕಳೆದ 2 ದಿನಗಳಿಂದ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಸಿಂಗಾಪುರ ಅಂದ್ರೆ ವಿದ್ಯಾರಣ್ಯಪುರದ ಸಿಂಗಾಪುರ ಲೇಔಟ್ ನಲ್ಲಿ ನಿರ್ಮಾಣ ಆಗಿರುವಂತದ್ದು. ಇದು ಯಾವಾಗ ನಿಲ್ಲುತ್ತೆ, ಇದಕ್ಕೊಂದು ಮುಕ್ತಿ ಇಲ್ವಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಆದ್ರೆ ಆ ಕೆರೆ ಕೋಡಿ ಬಿದ್ದಿರುವಂತ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಏಕಾಏಕಿ ರಭಸದಿಂದ ನೀರು ನುಗ್ಗಿ ಜನರ ಜೀವನ ಈಗ ಏನೋ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಅಶೋಕ್ ಮುಲ್ಕಿ, News18 ಕನ್ನಡ, ಬೆಂಗಳೂರು.